ಆವಿರ್ಭಾಗವನು ಮುತ್ತಿತು ದೇವತತಿ ಯವಗೆ ತವಗೆಂದು ಈ ಆವಿರ್ಭಾಗವನು ಮುತ್ತಿತು ದೇವತತಿ ಸುರಯುವತಿಯರುಳು ಊರ್ವಸಿ ತಿಲೋತ್ತಮೇ ರಂಭೆ ಮೇನಕೆಯು ಸುರಯುವತಿಯರುಳು ಊರ್ವಸಿ ತಿಲೋತ್ತಮೇ ರಂಭೆ ಮೇನಕೆಯು ದಿವಿಜರುಳ ಹಸುಗೆಗಳ ಲೆಕ್ಕದ ಸವಬೆಸನ ಸವಿವಾಯ ತುತ್ತಿನ ತವಕಿಗರು ಹೊಯ್ದಾಡಿದರು ಸಭೆಯಲ್ಲಿ ಸುರೇಶ್ವರನ. ಮಹಾಭಾರತದಲ್ಲಿ ದೇವ ಮಾನವ ವಿಹಾರ ಕೇಂದ್ರಗಳು ಜಾಸ್ತಿ ಇವೆ. ದೇವತೆಗಳು ಭೂಮಿಗೆ ಬರೋದಾಗಲಿ, ದೇವೇಂದ್ರನಿಗೆ ಕಷ್ಟ ಆದಾಗ, ರಾಕ್ಷಸರು ಎದುರಾದಾಗ ಇಲ್ಲಿಯ ಜನ ಹೋಗಿ ಅವನಿಗೆ ಸಹಾಯ ಮಾಡೋದಾಗಲಿ, ಮತ್ತು ಒಮ್ಮೊಮ್ಮೆ ಅವರೇ ಬಂದು ಇಲ್ಲಿ ವಾಸ ಮಾಡೋದಾಗಲಿ ಏನು ತೀರಾ ಸಾಧಾರಣವಾದ್ದರಿಂದ ಒಂದು ಒಳಸಂಬಂಧ ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ಇದ್ದಂತೆ ಕಾಣುತ್ತೆ. ಧರ್ಮದ ಹಿನ್ನೆಲೆಯಲ್ಲಿ ಯಾಗಗಳು ಈ ಸಂಬಂಧವನ್ನು ಪೋಷಿಸೋದಕ್ಕೆ ತುಂಬ ಸಹಾಯ ಮಾಡ್ತವೆ. ಅದರಿಂದ ಧರ್ಮರಾಯನ ಯಾಗ, ರಾಜಸೂಯ ಯಾಗ ದೇವಲೋಕದ ಎಲ್ಲ ಹೆಣ್ಣು ಮಕ್ಕಳಿಗೆ ಕೂಡ, ಎಲ್ಲರಿಗೂ ಕೂಡ, ಧ್ರುವಾದಿಗಳು ಅಂದರೆ ಬೇರೆ ಬೇರೆ ವರ್ಗದ ದೇವತೆಗಳಿಗೆ ಕೂಡ ಸಂತೋಷವನ್ನು ಕೊಡ್ತು ಅನ್ನೋದನ್ನು ಕುಮಾರವ್ಯಾಸ ಭಾರತದ ಸಭಾಪರ್ವದ 7ನೆಯ ಸಂಧಿಯ 39ನೇ ಪದ್ಯ ವಿವರಿಸುತ್ತೆ. ಧರ್ಮರಾಯ ಯಾಗ ಮಾಡಿದಾನೆ, ಬೇಕಾದಷ್ಟು ತುಪ್ಪವನ್ನು ಅಗ್ನಿಗೆ ಸುರಿದು ಅದರ ಗಂಧದ ಗಡಾವಣೆ ದೇವಲೋಕದಲ್ಲಿ 14 ಲೋಕಗಳಲ್ಲಿ ವ್ಯಾಪಿಸುವಂತೆ ಮಾಡಿದ್ದಾನೆ. ದೇವತೆಗಳಿಗಂತೂ ಆ ಹೊದರುದೇಗಿನ ಹೊಟ್ಟೆ ನೋಕಿತು ಅಂತ ಕುಮಾರ ಸಾಹಸ ಮಾಡ್ತಾನೆ, ಹೊಟ್ಟೆ ಉಬ್ಬರ್ಸ್ಕೊಂಬಂದ್ಬಿಡ್ತಂತೆ ದೇವತೆಗಳಿಗೆಲ್ಲ. ಅಂಥ ಒಂದು ಸಂದರ್ಭವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಯಾವಾಗೆ ತವಾಗೆ ಎಂದು ಈ ಆವಿರ್ಭಾಗವನ್ನು ಮುತ್ತಿತು ದೇವತತಿ. ಆ ದೇವತೆಗಳಲ್ಲಿ ಒಂದು ರೀತಿ ಸ್ಪರ್ಧೆ, ನೂಕು ನುಗ್ಗಲು, ತನಗಬೇಕು ತನಗಬೇಕು, ಆ ಗಾಳಿಯನ್ನು ಕುಡಿಬೇಕು, ಸುವಾಸನೆ ಇದೆಯಲ್ಲ ಅಲ್ಲಿ, ಆ ಗಂಧ ತುಪ್ಪದ ಗಂಧ ಇದೆಯಲ್ಲ, ಅದಕ್ಕೆ ಸ್ಪರ್ಧೆ ಉಂಟಾಗ್ಬಿಡ್ತಂತೆ ದೇವಲೋಕದಲ್ಲಿ. ಯಾವಾಗೆ ತವಗೆ ಎಂದು ಆವಿರ್ಭಾಗವನ್ನು ಮುತ್ತಿತು ದೇವತತಿ. ಆಮೇಲೆ ಹೆಂಗಸರು ಏನು ಕಡಿಮೆ ಇಲ್ಲ ಅಲ್ಲಿ, ಅವ್ರಿಗೂ ಇಷ್ಟ ಅಲ್ವಾ. ಸುರ ಯುವತಿಯರೊಳು, ಸುರ ಸ್ತ್ರೀಯರೆಲ್ಲ ಬಂದ್ಬಿಟ್ರಂತೆ ಮುಂದಕ್ಕೆ. ಅವರಲ್ಲೂ ಮುಖ್ಯರಾದವರು ಯಾರು ಅಂದರೆ ಊರ್ವಸಿ ತಿಲೋತ್ತಮೆ ರಂಭೆ ಮೇನಕೆ, ಈ ನಾಲ್ವರನ್ನು ಹೇಳ್ತಾನೆ. ಆ ರೀತಿ ಬೇಕಾದಷ್ಟು ಜನ. ಉರ್ವಶಿ ಅಂತ ಅವಳ ಹೆಸರು ವಾಸ್ತವ, ಮೂಲ ಭಾರತದಲ್ಲಿ ಉರ್ವಶಿ ಅಂತ ಬರುತ್ತೆ. ಕುಮಾರವ್ಯಾಸ ಊರ್ವಶಿ ಮಾಡಿದ್ದಾನೆ, ಇಲ್ಲಂತೂ ಊರ್ವಸಿ ಮಾಡಿಬಿಟ್ಟಿದ್ದಾನೆ. ಊರ್ವಸಿ ತಿಲೋತ್ತಮೆ, ಊರ್ವಶಿ ಅನ್ನೋಳು ದೇವೇಂದ್ರನ ಆಸ್ಥಾನದಲ್ಲಿ ಇದ್ದ ನರ್ತಕಿಯರಲ್ಲಿ ಒಳ್ಳೆ ಹಾಡುಗಾರರಲ್ಲಿ 11ನೇವಳು ಅಂತ ಅವಳು ಸ್ಥಾನ ನಿರ್ದೇಶ ಕೂಡ ಮಾಡಿದ್ದಾರೆ. ಮಹಾ ರೂಪವತಿಯಾದವಳು, ನರ ನಾರಾಯಣರ ಮಗಳು ಅಂತ ಕರಿಬೇಕು ಇವಳನ್ನು. ದೇವೇಂದ್ರ ಒಂದು ರೀತಿ ಇವನ ತಪಸ್ಸನ್ನು ಕೆಡ್ಸಕ್ಕೆ ಹೋದಾಗ, ನರ ನಾರಾಯಣರ ತಪಸ್ಸನ್ನು ಕೆಡ್ಸಕ್ಕೆ ಹೋದಾಗ ಬೇಕಾದ ಜನ ಅಪ್ಸರ ಸ್ತ್ರೀಯರನ್ನು ಕರ್ಕೊಂಡು ಹೋಗಿದ್ದ. ಅವರ ರೂಪದಿಂದ ಇವರನ್ನು ಮರಳು ಮಾಡೋಕ್ಕೆ ನೋಡ್ದ. ಆದರೆ ಅವರು ರೂಪಕ್ಕೆ ವಿಚಲಿತರಾಗಲ್ಲ ಅಂಥೇಳಿ ತಮ್ಮ ತೊಡೆಯಿಂದಲೇ ಒಂದು ಕೂದಲನ್ನು ಕಿತ್ತು ಅದರಿಂದ ಊರ್ವಶಿಯನ್ನು ಸೃಷ್ಟಿ ಮಾಡಿದರಂತೆ. ಅಂಥ ರೂಪವತಿಯವಳು. ಹಾಗೆ ರಂಭೆ ಮೇನಕೆಯು ಅವರ ಜೊತೆಯಲ್ಲಿ ದಿವಿಜರೊಳಹಸುಗೆಗಳ ಲೆಕ್ಕದ ಸವ ಬೆಸನ ಆರು ಬಲ್ಲರು. ಈ ದಿವಿಜರ ಒಳಹಸುಗೆ, ಒಳಹಸುಗೆ ಅಂದರೆ ತಾವು ತಾವೇ ಹಂಚಿಕೊಳ್ಳೋದು, ಒಳಗಿನ ಹಂಚಿಕೆಯ ಸಂದರ್ಭ ಇದೆಯಲ್ಲ, ನನಗಿಷ್ಟು ನಿನಗಿಷ್ಟು ಅಂತ ಅಂದ್ಕೊಳ್ಳೋದು. ಅದರ ಸವ ಬೆಸನ, ಸಮ ಬೆಸ ಅಂದರೆ ಒಂದು ಸ್ವಲ್ಪ ಸಮಾನವಾಗುತ್ತೆ, ಇನ್ನೊಂದು ಸಲ ಹೆಚ್ಚು ಕಡಿಮೆ ಆಗುತ್ತಲ್ಲ, ಕೆಲವರಿಗೆ ಕಡಿಮೆ ಕೆಲವರಿಗೆ ಹೆಚ್ಚು, ಇದು ಸಮ ಬೆಸ. ಸವ ಬೆಸನ ಸವ ಅಂತ ಕರೀತಾನೆ, ಸವ ಅಂದರೆ ಸಮ ಅಷ್ಟೇ. ಸಮ ಮತ್ತು ಬೆಸ. ಆ ಸವಿವಾಯ ತುತ್ತಿನ ತವಕಿಗಳು ಅಂದರೆ ಈ ಸೊಗಸಾದ ಈ ಭೋಜ್ಯ ವಸ್ತುವನ್ನು ಬಯಸಿದಂಥ ದೇವತೆಗಳ ತವಕಿಗಳು ಅಂತಾರೆ. ತವಕಿಗಳು ಅಂದರೆ ನನಗೆ ಬೇಕು ನನಗೆ ಬೇಕು ಅಂತ ಕಾದಾಡ್ತಾ ಇದ್ದಂಥ ಜನ. ಹೊಯ್ದಾಡಿದರು ಸಭೆಯಲ್ಲಿ ಸುರೇಶ್ವರನ, ದೇವೇಂದ್ರನ ಸಭೆಯಲ್ಲಿ ಆ ದೇವತೆಗಳ ಮಧ್ಯೆಯೇ
ಹೆಣ್ಣು ಮಕ್ಕಳು ಮುಂದೆ ಬಂದು ತನಗೆ ನನಗೆ ಎಂದು ಹೋರಾಡುವಷ್ಟು ರುಚಿಕರವಾದ ಭಾರಿಯ ಪ್ರಮಾಣದ ಆಜ್ಯಾಹುತಿ ಅಲ್ಲಿ ನಡೆದಿತ್ತು ಅಂತ ಇದರ ಧ್ವನಿ ಅಷ್ಟೇನೆ.